ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ನಮ್ಮ ಕೆ ಎಫ್ ಐ, ನಾನು ಆಂಕರ್ ರಂಗನಾಥ್ ಗೌಡ. March 15 ಒಳ್ಳೆ ಒಂದು ಸೌಂಡ್ ಅನ್ನ ಮಾಡೋದಕ್ಕೆ ಥಿಯೇಟರ್ಸ್ ಗೆ ಬರ್ತಾ ಇದಾರೆ ಸೋಮು ಸೌಂಡ್ ಇಂಜಿನಿಯರು. ಸೊ ಈ ಸೋಮು ಸೌಂಡ್ ಇಂಜಿನಿಯರ್ ನ ತಂಡ ನಮ್ ಜೊತೆಗಿದ್ದಾರೆ. ಮೊದಲನೇದಾಗಿ ಮುಖ್ಯ ಭೂಮಿಕೆಯಲ್ಲಿ ನಾಯಕ ನಟನಾಗಿ ಅಭಿನಯಿಸಿರುವಂತಹ ಸೂರ್ಯ ಸರ್ವರ ಗರಡಿಯಲ್ಲಿ ಪಳಗಿರುವಂತಹ ಅದ್ಭುತವಾಗಿರುವಂತಹ ನಟ ಅಂತಾನೆ ಹೇಳ್ಬೋದು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ನಮಸ್ಕಾರ ಶ್ರೇಷ್ಠ ಅವರಿಗೆ. ಸೊ ಎಲ್ಲ ಸೋಮು ಅಂತ ಕರೀಲ, ಇಲ್ಲಾಂದ್ರೆ ಶ್ರೇಷ್ಠ ಅಂತ ಕರೀಲ? ಸೋಮು ಅಂತ ಕರೆಯೋದನ್ನ ಶ್ರೇಷ್ಠವಾಗಿದೆ ಅಂತ ಹೇಳ್ತಾ ಇದಾರೆ. ಅವೆಲ್ಲ ನಮ್ಮ ಕೆ ಎಫ್ ಐಗೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಆರಾಮಿದ್ದೀನಿ. ಅಂಡ್ ಇನ್ನೊಬ್ರು ನಮ್ಮ ಇಂಡಸ್ಟ್ರಿಯ ಒಂದು ದೊಡ್ಡ ಆಸ್ತಿ ಅಂತಾನೆ ಹೇಳ್ಬೋದು. ಬಟ್ ಇವರ ಕೈಗೆ ಒಂದು ಪೆನ್ ಅನ್ನ ಕೊಟ್ರೆ ಮಾತಾಡೋದು ಕಮ್ಮಿ, ಡೈಲಾಗ್ ನಲ್ಲಿ ಅದ್ಭುತವಾಗಿರುವಂತಹ ಬರವಣಿಗೆ, ಸಂಭಾಷಣಾಕಾರರು ಅಂತಾನೆ ಹೇಳ್ಬೋದು. ಸೊ ಸಂಭಾಷಣೆಯಲ್ಲಿ ಎತ್ತಿದ ಕೈ ಅದನ್ನೇ ಒಂದು ಆಸ್ತಿ, ಅವ್ರಿಗೂ ನಮಗೂ ಕೂಡ ಒಂದು ಆಸ್ತಿ ಅಂತ ಹೇಳ್ಬೋದು. ಸೊ ಎಲ್ಲ ಮಾಸ್ತಿ ಅವ್ರು ನಮ್ ಜೊತೆಗಿದ್ದಾರೆ. ನಮಸ್ಕಾರ ಸರ್. ಎಸ್, ಹೇಗಿದ್ರೆ ಸರ್? ಚೆನ್ನಾಗಿ. ಸೊ ಎಲ್ಲ ಎಲ್ಲೊಂದು ಕಡೆ ನಿಮ್ಮ ಒಂದು ಕಾಂಬಿನೇಷನ್, ಸೂರಿ ಸರ್ ಒಂದು ಕಾಂಬಿನೇಷನ್ ಅಂತ ಹೇಳಿದಾಗ ನಮಗೆ ಟಗರು ಮೂವಿಯಿಂದ ನಾವು ಬರ್ತೀವಿ ಸರ್ ಆಕ್ಚುಲಿ. ಸೊ ಅವರೂ ಕೂಡ ಸೂರಿ ಸರ್ ಅವರ ಗರಡಿಯಲ್ಲಿ ಪಳಗಿದಂತ ಒಂದು ಅದ್ಭುತವಾಗಿರೋ ನಟ ಅಂತಾನೆ ಹೇಳಿದೆ. ಸೊ ಎಲ್ಲ ಅವ್ರಿಗೆ ಡೈಲಾಗ್ಸ್ಗಳನ್ನ ಬರಿಬೇಕು ಅಂತ ಹೇಳಿದಾಗ ಏನು ಅನಿಸ್ತಾರೆ, ಲೈಕ್ ಯಾವ ಒಂದು ಥಾಟ್ಸ್ಗಳು ನಿಮ್ಮ ಮೈಂಡಲ್ಲಿ ಬರುತ್ತೆ ಆಕ್ಚುಲಿ ಫಸ್ಟ್ ಆಗಿ? ಶ್ರೇಷ್ಠ ನನಗೆ ತುಂಬ ಹಳೆ ಪರಿಚಯ, ಡಿಪು ಎಸ್ ಕುಮಾರ್ ಎಡಿಟಿಂಗ್ ಸ್ಟುಡಿಯೋಲ್ಲಿ ಆಫೀಸ್ ಬಾಯ್ ಆಗಿದ್ದಾಗಿಂದ ಪರಿಚಯ. ಸೂರ್ಯ ಅವರ ದುನಿಯಾ ಸಿನಿಮಾನ ಮೊದಲ ವೀಕ್ಷಕ ಇವನೇ. ಆವಾಗ ಶಶಿ ಸರ್ ಅಂತ ಎಡಿಟ್ರು, ತುಂಬ ದೊಡ್ಡ ಎಡಿಟ್ರು ಅಂದರೆ ದೀಪು ಎಸ್ ಕುಮಾರ್ ಅವ್ರ ತಂದೆ, ಅವರು ಸಿನಿಮಾನ ರೆಡಿ ಮಾಡಿ ಅವ್ರ ಟೀಮೆಲ್ಲ ನೋಡ್ಕೊಂಡು ಹೋಗ್ತಾರೆ. ಅವರು ದುನಿಯಾ, ಸೂರ್ಯ ಅವರು ಮತ್ತೊಬ್ಬರು ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ. ಬಟ್ ಆಡಿಯನ್ ಒಬ್ಬನಿಗೆ ತೋರಿಸ್ಬೇಕಲ್ಲ ಹೇಗಿದೆಯೋ ಅಂತ ಇವನು ತೋರಿಸಿದ್ರು. ಇವನು ಆ ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳಿದ್ದ. ಅವಾಗ ಸಣ್ಣ ಹುಡುಗ ಚೆನ್ನಾಗಿದೆ ಅಂದಾಗ ಅದು ಜನ ಎಲ್ಲ ತುಂಬಾ ಇಷ್ಟಪಟ್ಟರು. ಒಂದು ಸ್ವಲ್ಪ ದಿನ ಆದಮೇಲೆ ಅಲ್ಲಿ ಕೆಲಸ ಬಿಟ್ಬಿಡ್ತಾನೆ, ದೀಪು ಹತ್ರ ಕೆಲಸ ಬಿಟ್ಬಿಟ್ಟು ಏನು ಮಾಡ್ತೀವಿ ಅಂತ ದೀಪು ಕೇಳಿದ್ರೆ ನಾನು ಈ ಥರ ಸಿನಿಮಾದಲ್ಲಿ ಮಾಡ್ತೀನಿ ಅಂತ ಬಂದ್ಬಿಡ್ತಾನೆ. ಈಚೆಗೆ ಬಂದ್ಬಿಟ್ಟು ಫಸ್ಟ್ ಫೋನ್ ಮಾಡಿದ್ದು ನನಗೆ. ಸರಿ, ಏನೋ ದೇವರ ಅನುಗ್ರಹ ಏನು ಅಂದರೆ, ಆವಾಗ ನಾನು ಕಡ್ಡಿಪುಡಿಲಿ ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಿದ್ದೆ, ರೈಟರಾಗಿ ಕೋ ಡೈರೆಕ್ಟ್ರಾಗಿ. ಆವಾಗ ಒಂದು ಪಾತ್ರ ಬೇಕಿತ್ತು ನೆಗೆಟಿವ್ ರೋಲಲ್ಲಿ. ಆವಾಗ ಶ್ರೇಷ್ಠನ್ನ ಸೂರ್ಯವ್ರಿಗೆ ಪರಿಚಯ ಮಾಡಿಸ್ತೀನಿ, ಸೂರ್ಯವರು ಅದರಲ್ಲಿ ಮಾಡಿಸ್ತಾರೆ. ಈಗ ಎಲ್ಲ ಕಲಾವಿದರಿಗೂ ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಆಸೆ, ನಿರ್ದೇಶಕರುಗಳಿಗೆ ಶಿವಣ್ಣನ ಜೊತೆ ನಿರ್ದೇಶನ ಮಾಡಬೇಕು, ಒಂದು ಸಿನಿಮಾ ಮಾಡಬೇಕು. ಇವನ್ ಫಸ್ಟ್ ಪಾತ್ರನೇ ಶಿವಣ್ಣನ ಲಾನ್ ತಗೊಂಡು ಒಡಿಯೋಂಥ ಪಾತ್ರ. ಸೊ ಶಿವಣ್ಣನ ಕಣ್ಣಿಗೆ ಹೆದರ್ಕೊಂಡು ವಾಪಸ್ ಹೊರಟೋಗ್ತಾನೆ. ಸೊ ಹಂಗಾಗಿದ್ದು ಇದು. ಅದಾದ ನಂತರ ಸಲಗ ಅಲ್ಲಿ ದುನಿಯಾ ವಿಜಯ್ ಅವ್ರ ಪಾತ್ರ ಕೊಟ್ಟರು. ಈಗ ಸೋಮವಾಗಿ ನಿಮ್ಮ ಮುಂದೆ ನಿಂತಿದ್ದಾರೆ. ಸೊ ವೆಲ್ ಸರ್, ಇವಾಗ ನಾನು ಅವ್ರು ಮಾತಾಡ್ಸೋಕ್ಕಿಂತ ಮುಂಚೆ ಆ ಒಂದು ಬೆಳವಣಿಗೆ ಬಗ್ಗೆ ನಾನು ಮಾತಾಡ್ಬೇಕು ಸರ್. ಸೊ ಒಂದು ಆಫೀಸ್ ಬಾಯ್ ಆಗಿದ್ದವರು, ಆಮೇಲೆ ಒಂದು ಪಾತ್ರಗಳನ್ನು ಮಾಡ್ಕೊಂಬಂದವರು, ಅದಾದಮೇಲೆ ಒಂದು ಪ್ರಮುಖ ಪಾತ್ರದಲ್ಲೂ ಕೂಡ ನಡೆಸಿದ್ದವರು, ರಿಜಿಸ್ಟರ್ ಆಯಿತು ಕ್ಯಾರೆಕ್ಟರು, ಅದಾಗಿದ ನಂತರ ಇವಾಗ ಒಂದು ಮುಖ್ಯ ಭೂಮಿಕೆಯಲ್ಲಿ ನಾಯಕ ನಟನ ಆಗ್ತಾ ಇದ್ದಾರೆ, ಈ ಒಂದು ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಾ ಸರ್ ಹುಡುಗಂತ? ಅದೊಂದು ಸೈಕಲ್ ಅವ್ರದ್ದು. ಯಾವಾಗಲೂ ನಮ್ಮ ಇಂಡಸ್ಟ್ರಿಯಲ್ಲಿ ಯಾರನ್ನೂ ಏಕಾಏಕಿ ನಾಯಕನಾಗ ಒಪ್ಕೊಳಲ್ಲ. ನಮ್ಮ ಇಂಡಸ್ಟ್ರಿಯಲ್ಲಿ ಅಂತಲ್ಲ, ತುಂಬ ರೇರ್. ಒಂದಷ್ಟು ತಾಲೀಮು ಮಾಡಲೇಬೇಕಾಗಿರುತ್ತೆ. ರಿಷಬ್ ಶೆಟ್ಟಿಯವರು, ದುನಿಯಾ ವಿಜಿ, ಗಣೇಶು, ರಕ್ಷಿ ಶೆಟ್ಟಿಯವರು, ಮದರಂಗಿ ಕೃಷ್ಣ, ತುಂಬ ಜನ. ನಮ್ಮ ಡಾಲಿಯವರು ಕೂಡ ಅಷ್ಟೆ. ಅವ್ರಿಗೆ ಗೊತ್ತಿಲ್ಲದಂಗೆ ಒಂದು 10-12 ವರ್ಷ ಸಿನಿಮಾದಲ್ಲಿ ಕಳೆದುಬಿಟ್ಟಿರ್ತಾರೆ. ಆಮೇಲೆ ಒಂದು ಸತಿ ಡೋರ್ ತೆಗೆದ್ರೆ ನಮ್ಮ ಜನ ಅಪ್ಕೋತಾರೆ, ಅದು ನಾಯಕನಾಗೋ ನಿರ್ದೇಶಕನಾಗೋ ಹಂಗೆ ತಗೋತಾರೆ. ಸೊ ಆ ನಿಟ್ಟಿನಲ್ಲಿ ಈ ಹುಡುಗ ಶ್ರೇಷ್ಠ ಒಂದು 15 ವರ್ಷನೇ ಇಂಡಸ್ಟ್ರಿಲಿ ಮಣ್ಣೊತ್ತಿದ್ದಾರೆ. ಹೌದು. ಸೊ ಇಂಡಸ್ಟ್ರಿಲಿ ಮಣ್ಣೊತ್ತವ್ರಿಗೆ ಬೆಲೆ ಜಾಸ್ತಿ ಅಂತ ಅಂತೇಳಿ ಹೇಳ್ತಾರೆ, ದೊಡ್ಡವ್ರು ಹೇಳಿರೋ ಮಾತು ಅದು ಯಾವುದು ಅಂತ ಕೂಡ ಹೇಳ್ತೀನಿ. ಸೊ ನಿಮಗೆ ಸೋಮು ಸೌಂಡ್ ಇಂಜಿನಿಯರು ಎಷ್ಟು ಇಂಪಾರ್ಟೆಂಟ್ ಆಗಿದೆ, ಎಷ್ಟು ಮುಖ್ಯವಾಗಿದೆ ನಿಮ್ಮ ಒಂದು ಜೀವನದಲ್ಲಿ? ಬಿಕಾಸ್ ಮೊದಲನೇ ಬಾರಿಗೆ ನಾಯಕ ನಟನಾಗಿ ಪೂರ್ತಿ ಮೂವಿ ನಿಮ್ಮ ಮೇಲೆ ನಿಂತಿರುತ್ತೆ, ನಿಮ್ಮ ಹೆಸರು ಕೂಡ ಈ ಒಂದು ಮೂವಿಯಲ್ಲಿ ಟೈಟಲ್ಗೂ ಕೂಡ ಶೀರ್ಷಿಕೆಗೂ ಕೂಡ ಇಟ್ಟಿದ್ದಾರೆ. ಸೊ ನಿಮಗೆ ಎಷ್ಟು ಮುಖ್ಯವಾಗಿದೆ ಈ ಒಂದು ಚಿತ್ರ? ತುಂಬ ಮುಖ್ಯವಾಗಿದೆ. ಅಂದರೆ ನನಗೆ ಈ ಅವಕಾಶ ಕೊಟ್ಟಿದ್ದ ತುಂಬ ಲಕ್ಕಿ ಅಂತ ಭಾವಿಸ್ತೀನಿ ನಾನು. ಯಾಕಂದರೆ ಶ್ರೇಷ್ಠ ಹಿಂದೆ ಇದ್ದಾರಲ್ಲ ಕೈ, ಅದು ತುಂಬ ಸ್ಟ್ರಾಂಗ್ ಇದೆ. ನಾನೇನೋ ಮಾಡಿದ್ದೀನಿ, ನಾನು ಏನೋ ಆಗಿದ್ದೀನಿ ಅನ್ನೋದಕ್ಕೆ ನನ್ನನ್ನು ಈ ಮಟ್ಟಕ್ಕೆ ತೊಗೊಂಬಂದು ಸೋಮನ್ನ ನಿಂದ್ರಿಸಿದ್ದೆ ಹಿಂದೆ ಇರೋ ಕೈಗಳು. ಮಾಸ್ತಿ ಅಣ್ಣ, ನಮ್ಮ ಅಭಿ ಅಣ್ಣ, ನಮ್ಮ ಪ್ರೊಡ್ಯೂಸರ್ ಕ್ರಿಸ್ ಸರು, ವಿಜಯ ಅಣ್ಣ,
ಚರಣ್ ಸರ್ ಆ ಟೆಕ್ನಿಷಿಯನ್ಸ್ ನನ್ನನ್ನು ಅಲ್ಲಿಗೆ ತಗೊಂಬಂದು ನಿಲ್ಲಿಸಿದ್ದಾರೆ. ಓಕೆ, ಆ್ಯಂಡ್ ನೀವು ಸೂರಿ ಸರ್ ಅವರ ಒಂದು ಗರಡಿಯಲ್ಲಿ ಪಳಗಿರೋದ್ರಿಂದ ಡೈರೆಕ್ಟರ್ಸ್ಗಳನ್ನು ನೀವು ನೋಡಿರ್ತೀರ ಆಲ್ರೆಡಿ. ಸೊ ಅಭಿ ಅವರು ಕೂಡ ಅವ್ರ ಜೊತೆಗೇ ವರ್ಕ್ ಮಾಡಿರೋವಂಥವ್ರು. ಸೊ ಎಲ್ಲ ಒಂದು ತಂಡ, ನೀವು ಈಗ ಗೊತ್ತಿರೋರು ಅನ್ನೋದಕ್ಕಿಂತ ಒಂದು ತಂಡವಾಗಿದ್ದವರು. ಸೊ ಎಷ್ಟು ಸುಲಭವಾಯಿತು ನಿಮಗೆ ಈ ಒಂದು ಮೂವಿನಲ್ಲಿ ಆ್ಯಕ್ಟ್ ಮಾಡೋದಕ್ಕೆ, ಆ ಒಂದು ಡೈರೆಕ್ಷನ್ನಲ್ಲಿ? ಅಂದರೆ ಸರ್, ಈಗ ನೀವು ಹೇಳ್ದಂಗೆ ನನಗೆ ತುಂಬ ಭಯ ಇತ್ತು ಸರ್. ಯಾಕಂದರೆ ಒಬ್ಬ ಡೈರೆಕ್ಟ್ರು ಆ ಒಂದು ಕನಸು ಕಟ್ಕೊಂಡಿರ್ತಾರಲ್ಲ, ಅದಕ್ಕೆ ಈಗ ನಾನು ಹೀರೋ ಆಗ್ತೀನಿ ಅಂದಾಗೆ ಪ್ರತಿಯೊಂದಕ್ಕೂ, ಅಂದರೆ ಈಗ ನೀವು ಹೇಳ್ದಾಗೆ ಒಂದು ಪಾತ್ರ ಆಗಿ ನೋಡೋದು 10-15 ನಿಮಿಷ ನೋಡ್ಬೋದು, ಸಿನಿಮಾ ಫುಲ್ ನೋಡ್ಬೇಕಂದ್ರೆ ಹೀರೋ ಮೇಲೆ ನಿಂತಿರ್ತಂತ ಇರುತ್ತಲ್ಲ, ಅದು ತುಂಬ ಭಯ ಇತ್ತು ನನಗೆ. ಸಿನಿಮಾ ನಾವೆಲ್ಲ ಸಿನಿಮಾ ನೋಡುವಾಗೆ ಮಾತೇ ಬರ್ತಾ ಇದ್ದಿಲ್ಲ ನನಗೆ, ಫುಲ್ಲು ನರ್ವಸ್ ಆಗಿದ್ದೆ. ನಾನು ಮಾಡಿದ್ದೀನೋ ಇಲ್ಲೋ, ಏನು ಮಾಡಿದ್ದೀನೋ, ಅಂದರೆ ಎಲ್ಲರೂ ಯಾರ ಬಗ್ಗೆನೂ ಮಾತಾಡೋಂಗಿಲ್ಲ, ಎಲ್ಲರೂ ಬಂದ್ಬಿಟ್ಟು ಟಾಪ್ ಟೆಕ್ನಿಷಿಯನ್ಸು. ನಾನು ಅದನ್ನು ನಾನು ಕೊಟ್ಟಿದ್ದೀನೋ ಇಲ್ಲೋ ಅನ್ನೋ ಭಯ ಇತ್ತು. ಸಿನಿಮಾ ನೋಡ್ಬಿಟ್ಟು ಎಲ್ಲರೂ ಸಖತ್ತಾಗಿ ಮಾಡಿದೆ ಅಂದಾಗೆ ತುಂಬ ಖುಷಿ ಆಯಿತು. ಓಕೆ, ಒಂದು ನೆಗೆಟಿವ್ ಶೇಡ್ನ ನೀವು ಮಾಡ್ತಾ ಇರ್ತೀರ, ಸಡನ್ ಆಗಿ ಒಂದು ಹೀರೋ ಒಂದು ಪಾತ್ರ ಮಾಡಬೇಕು, ಅದರಲ್ಲೂ ಉತ್ತರ ಕರ್ನಾಟಕದ ಒಂದು ಮಣ್ಣಿನ ಸೊಗಡನ್ನು ಹೊಂದಿರುವಂತಹ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಾನು ನಡೆಸ್ತಾ ಇದ್ದೀನಿ ಅಂತ ಹೇಳಿದಾಗ ತಯಾರಿಗಳು ಯಾವ್ಯಾವ ರೀತಿಯಾಗಿ ನಡೀತಾ ಇದೆ? ಸರ್, ನಾನು ಉತ್ತರ ಕರ್ನಾಟಕನೇ, ನಂದು ಅದು ಹೌದು, ತುಂಬ ಈಸಿ ಇತ್ತು. ಆದರೆ ಆ ಪಾತ್ರ ಎಲ್ಲ ಡೈರೆಕ್ಟ್ ಹೇಳಿದಾಗ ಅದಕ್ಕೆ ಪ್ರಿಪ್ರೇಷನ್ ಮಾಡಿದೆ. ಅವರು ನಾನೇನು ಮಾಡಿದೆ ಅನ್ನೋದಕ್ಕೂ ಅವ್ರು ನನ್ನಿಂದ ಮಾಡಿಸ್ಕೊಂಡ್ರು. ಅದು ಏನೇ ಚೆನ್ನಾಗಿ ಬಂದಿದೆ ಅಂದರೆ, ಚೆನ್ನಾಗಿ ಮಾಡಿದ್ದೀನಿ ಅಂದರೆ ಅದು ಡೈರೆಕ್ಟ್ರು ಎಲ್ಲ ಟೆಕ್ನಿಷಿಯನ್ಸ್ಗೆ ಹೋಗುತ್ತೆ, ಅದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನನ್ನಿಂದನೇ ಇರುತ್ತೆ. ಅಂದರೆ ನೋಡಿದ್ರು ಆ ಊರು, ಅಭಿ ಮತ್ತು ಶ್ರೇಷ್ಠ ಇಬ್ಬರು ಅದೇ ಊರು, ಆ ಬದುಕನ್ನ ನೋಡಿದ್ದಾರೆ, ಆ ಬಿಸಿಲು ಬೆಂದಿದ್ದಾರೆ, ಆ ಆಚರಣೆಗಳು ಗೊತ್ತು, ಆ ಪದ್ಧತಿಗಳು ಗೊತ್ತು, ಆ ಭಾಷೆ ಹಿಡಿತಾ ಇದೆ. ಸೊ ಅದನ್ನೆಲ್ಲ ತೊಗೊಂಡು ಬಂದು ಸೋಮ ಸೌಂಡ್ ಇಂಜಿನಿಯರ್ ಅಂತ ಒಂದು ಕತೆ ಮಾಡಿದಾಗ, ಅದಕ್ಕೊಂದು ಶೀರ್ಷಿಕೆ ಸೋಮ ಸೌಂಡ್ ಇಂಜಿನಿಯರ್ ಅಂತ ಕೊಟ್ಟಾಗ, ನಮಗೆಲ್ರಿಗೂ ಅಂದರೆ ನಮ್ಮ ಟೀಮವ್ರನ್ನ ಬಿಟ್ಟು ಬೇರೆ ಆಡಿಯನ್ಸ್ಗೆ ಇದೇನು ಒಂಥರ ವಿಚಿತ್ರವಾಗಿದೆಯಲ್ಲ ಹೆಸರು ಅಂತ ಅನಿಸುತ್ತೆ. ಸುಮ್ಮನೆ ಇಟ್ಟಿರೋದಲ್ಲ, ಸಿನಿಮಾ ನೋಡ್ಕೊಂಡು ಈಚೆಗೆ ಬಂದವ್ರಿಗೆ ಆಪ್ಟ್ ಅನಿಸುತ್ತೆ, ಈ ಕರೆಕ್ಟಾಗಿ ಇಟ್ಟಿದ್ದಾರೆ ಹೆಸರು ಅನ್ನೋ ಥರದ್ದು ಇದು. ಪ್ರತಿಯೊಂದು ವಿಭಾಗನೂ ಕೆಲಸ ಮಾಡಿದೆ. ಚರಣ್ ರಾಜ್ ಅಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್, ಟಗುರು, ಸಲಗ, ಸಪ್ತಸಾಗರ ರಾಜ್ ತುಂಬ ದೊಡ್ಡ ದೊಡ್ಡ ಪಿಕ್ಚರ್ಗಳು ಮಾಡಿದವರು, ಅಭಿ ಕೇಳಿದ ತಕ್ಷಣ ಮಾಡಿಕೊಡ್ತೀನಿ ಅಂತಾರೆ. ದೀಪು ಎಸ್ ಕುಮಾರ್ದು ಒಂದು ದೊಡ್ಡ ಅನುಭವ ಇದೆ. ಜಾಕಿ, ಅಣ್ಣ ಬಾಂಡು, ಮುಂಗಾರು ಮಳೆ, ದುನಿಯಾ, ಅಂಬಾರಿ, ದೊಡ್ಡ ದೊಡ್ಡ ಸಿನಿಮಾ ಮಾಡಿದವರು, ಎಷ್ಟೋ ಹಿಟ್ ಸಿನಿಮಾಗಳು ಕೊಟ್ಟಂಥವ್ರು, ಅವರು ಅಭಿ ಕೇಳಿದ ತಕ್ಷಣ ನಾನು ಮಾಡಿಕೊಡ್ತೀನಿ ಎಡಿಟಿಂಗು ಅಂತಾರೆ. ಶಿವಸೇನಾ ಸಲಗ ಆಗಿದ ತಕ್ಷಣ ದೊಡ್ಡ ಮಟ್ಟದ ಸಿನಿಮಾ ಮಾಡಬೇಕಂತ ಅವನು ಸೋಮು ಸೌಂಡ್ ಇಂಜಿನಿಯರ್ಗೆ ಒಪ್ಕೋತಾನೆ, ಯಾವುದೇ ರೆಮ್ಯುನರೇಷನ್ಗಳು ಮಾತಾಡಿದೆ. ಸೊ ಟೆಕ್ನಿಷಿಯನ್ಸ್ ಎಲ್ಲರೂ ಕೈ ಜೋಡಿಸಿದ್ರು. ಸೊ ಇದು ಅಭಿ ಸಂಪಾದನೆ ಮಾಡಿರುವಂತ ಇದು. ಓಕೆ, ಒಂದು ಗೆಳೆತನ ವಿಶ್ವಾಸ ಅದು ಇವತ್ತು ಅವನ ನಿರ್ದೇಶಕನಾಗಿ ನಿಲ್ತಾ ಇರೋದು. ಓಕೆ, ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ತಂಡದ ಬೆನ್ನೆಲುಬಾಗಿ ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಕೂಡ ನಿಂತಿದ್ದಾರೆ ಅಂತಲೇ ಹೇಳ್ಬೋದು. ಬಿಕಾಸ್ ತಂಡ ಕಟ್ಟೋದು ಭಾಳ ಸುಲಭ ಅಲ್ಲ ಸರ್. ಇವಾಗ ನಾವು ಕೂಡ ದೊಡ್ಡ ದೊಡ್ಡ ಮೂವಿಗಳಲ್ಲಿ ಇವಾಗ ನೋಡ್ತೀವಿ ಅಂತ ಹೇಳಿದ್ರೆ, ಮುಂಚೆ ಕತೆ, ಚಿತ್ರಕತೆ, ಸಂಕಲನ ಮತ್ತು ಸಂಭಾಷಣೆ ಎಲ್ಲರದನ್ನು ಒಬ್ಬರದೇ ಹೆಸರು ಬರ್ತಾ ಇತ್ತು. ಬಟ್ ಇವಾಗ ಆ ಒಂದು ಪ್ರೊಡ್ಯೂಸರ್ ಹೆಸರಿನ ಜೊತೆಗೆ ಆ್ಯಂಡ್ ಟೀಮ್ ಅಂತ ಬರುತ್ತೆ ಸರ್. ಸೊ ಒಂದು ತಂಡ ತುಂಬಾ ಇಂಪಾರ್ಟೆಂಟ್. ಅಂಡ್ ನೀವು ಇಂಡಸ್ಟ್ರಿನಲ್ಲಿ ದೊಡ್ಡ ದೊಡ್ಡ ಆಕ್ಟರ್ಸ್ಗಳಿಗೆ, ಎಲ್ಲ ಸ್ಟಾರ್ ಆಕ್ಟರ್ಸ್ಗಳಿಗೆ ಡೈಲಾಗ್ಸ್ಗಳನ್ನ ಬರೆದಿರುವಂಥವ್ರು. ಶಿವಣ್ಣಿಂದ ಹಿಡಿದು ಡಿ ಬಾಸ್ ವರ್ಗೂ, ಡಾಲಿ ಸರ್ಗೂ, ಎಲ್ಲರಿಗೂ ಕೂಡ ಒಂದು ಡೈಲಾಗ್ಸ್ಗಳನ್ನ ಬರೆದಿರುವಂಥವ್ರು. ಹೊಸಬ್ರು ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಅವರಿಗೆ ಯಾವ ರೀತಿಯಾದಂಥ ಒಂದು ಡೈಲಾಗ್ಸ್ಗಳನ್ನ ಕೊಟ್ಟಿರ್ತೀರಾ ಸರ್ ನೀವು? ಇದು ಭಾಷೆನೂ ಉತ್ತರ ಕರ್ನಾಟಕದಾಗಿರೋದ್ರಿಂದ ಸ್ವಲ್ಪ ಚಾಲೆಂಜಿಂಗ್ ಅನ್ನಿಸ್ತು. ಬಟ್ ಅಭಿ ಅದೇ ಊರವನಾಗಿರೋದ್ರಿಂದ ಆ ಭಾಷೆ ಅವನಿಗೆ ಗೊತ್ತಿರೋದ್ರಿಂದ ಒಂದು ವರ್ಷನ್ ಡೈಲಾಗ್ಸು ಬರೆದಿದ್ದ. ಮತ್ತು ಇದ್ರದ್ದು ವಿಶೇಷ ಏನು ಅಂದರೆ, ಇದು ಯಾವುದೇ ಒಂದು ವಿಭಾಗನ ಪ್ರತಿನಿಧಿಸಲ್ಲ ಈ ಸಿನಿಮಾ. ಡೈಲಾಗ್ ಓರಿಯೆಂಟೆಡು, ಮ್ಯೂಸಿಕ್ ಓರಿಯೆಂಟೆಡು, ಆ್ಯಕ್ಷನ್ ಓರಿಯೆಂಟೆಡು ಅಂತ ಕ್ಯಾಟಗರಿಗೆ ಸೇರಲ್ಲ, ಒಂದು ಸಂಪೂರ್ಣ ಚಿತ್ರ. ನಿಮಗೆ ಗೊತ್ತಿಲ್ಲದಂಗೆ ನೀವು ಆ ಹಳ್ಳಿಗೆ ಸಿನಿಮಾ ಶುರುವಾದ 3 ನಿಮಿಷಕ್ಕೆ ಆ ಹಳ್ಳಿಗೆ ನಾಗ್ತೀರ, ನಿಮ್ಮ ಎದುರುಗಡೆ ಈ ನಡೀತಿದೆ ಅನ್ನೋ ಒಂದು ಭಾವನೆಯಲ್ಲಿ ಕೂತ್ಕೋತೀರ. ಈಚೆ ಹೋಗುವಾಗ ಕಣ್ಣಂಚಲಿ ಖಂಡಿತವಾಗ್ಲೂ ಕಣ್ ತುಂಬಿಕೊಡೋ ಅಂತ ಒಂದು ಭಾವನಾತ್ಮಕ ಹೇಳ್ತಾ ಇರೋದು. ನೀವು ಭಾವನಾತ್ಮಕ ಚಿತ್ರ ಅಂತಾನೆ ಯಾವುದೇ ಒಂದು ಡೈಲಾಗ್ ಓರಿಯೆಂಟೆಡ್ ಅಂತ ಅನ್ಸಲ್ಲ. ಸೊ ನಿಮಗೆ ಮಾತು ಎಷ್ಟು ಬೇಕೋ ಅಷ್ಟು, ಯಾರು ಏನು ಮಾತಾಡಬೇಕು ಅನ್ನೋ ಒಂದು
ಪರಿಕಲ್ಪನೆ ನಿರ್ದೇಶಕರಿಗೆ ತುಂಬ ಚೆನ್ನಾಗಿತ್ತು ಕಂಟೆಂಟ್. ಆ್ಯಂಡ್ ನೀವು ವಿಜಯ್ ಕುಮಾರ್ ಸರ್ ಜೊತೆಗೆ, ಅಂದರೆ ದುನಿಯಾ ವಿಜಯ್ ಸರ್ ಜೊತೆಗೂ ಆ್ಯಕ್ಟ್ ಮಾಡಿದ್ದೀರಾ, ಆ್ಯಂಡ್ ಶಿವಣ್ಣ ಜೊತೆಗೆ ಆ್ಯಕ್ಟ್ ಮಾಡಿದ್ದೀರಾ. ಸೊ ಏನಾದರೂ ಒಂದು ಕಲ್ತಿದ್ದೀರಾ ಒಬ್ಬ ನಾಯಕ ನಟನಿಂದ ಅಂತ ನಮ್ಗೆ ಹೇಳಿದರೆ ಏನು ಕಲ್ತಿರೋದು ನೀವು ಆ್ಯಕ್ಚುಲಿ ಅವರಿಂದ? ಶಿವಣ್ಣನ ಸರಳತೆ ಕಲ್ತಿದ್ದೀನಿ. ವಿಜಯಣ್ಣ ಅಂದರೆ ಹಾರ್ಡ್ ವರ್ಕ್, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾರೆ. ಓಕೆ, ಎಷ್ಟು ಮುಖ್ಯವಾಗ್ತಾರೆ ನಿಮಗೆ ಜೀವನದಲ್ಲಿ ದುನಿಯಾ ವಿಜಯ್ ಸರ್ ಅವರು? ಅಂದರೆ ಸರ್, ನನಗೆ ಈಗ ತುಂಬ ಮುಖ್ಯ ಆಗಿದ್ದು ಗಾಡ್ ಫಾದರ್ ಅಂತ ಹೇಳ್ತೀನಿ ನಮ್ಮ ಆಸ್ತಿ ಅಣ್ಣನ. ಅಂದರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ, ಆದರೆ ನನ್ನನ್ನು ಬೆನ್ನು ಕೊಟ್ಕೊಂಡು ಓಡಾಡಿದ್ದು ಇವರು. ನಾನು ಅಂದರೆ ವಜ್ರೇಶ್ವರಿ ಬಿಟ್ಟು ಬಂದಮೇಲೆ ನಾನು ಈಗ ಸೋಮವಾಗಿ ನಿಂತಿದ್ದೀನಿ ಅಂದ್ರೂ ಇವ್ರು ಯಾವಾಗಲೂ ನಾನು ಏನೇ ಪರ್ಮಿಷನ್ ತೊಗೋಬೇಕು ಏನೇ ಆಗ್ಬೇಕಂದ್ರು ಮಾಸ್ತಿ ಅಣ್ಣ ತೊಗೊತೀನಿ. ಮಾಸ್ತಿ ಅಣ್ಣ ಒಂದು ಪಾತ್ರನ ಕಡ್ಡಿಪುಡಿಯಲ್ಲಿ ಸೂರಿ ಸರ್ ಕೊಟ್ಟಮೇಲೆ ನನಗೆ ಎಷ್ಟೋ ಸಿನಿಮಾ ಮಾಡಿದ್ದೀನಿ ನಾನು, ನನಗೆ ಅದು ಸಿಕ್ಕಿರೋದು ಅವಕಾಶ ಎಲ್ಲ ಕಡ್ಡಿಪುಡಿಯಿಂದಾನೆ ಅಷ್ಟು ಅವಕಾಶ. ಅದಾದಮೇಲೆ ಜನಗಳು ಏನು ಗುರುತಿಸ್ತಾ ಇದ್ದಾರೆ ಕೆಂಡ ಅಂತ, ಅದು ವಿಜಯ್ ಅಣ್ಣಗೆ ಕ್ರೆಡಿಟ್ ಸಲ್ಲುತ್ತೆ. ವಿಜಯ್ ಇವನಿಗೋಸ್ಕರ ವಿಜಯ್ 4 ಗಂಟೆ ಮಾರ್ನಿಂಗ್ ಎದ್ದಿದ್ದು, ನನಗೋಸ್ಕರ 4 ಗಂಟೆ ಅವ್ರು 4 ಗಂಟೆಗೆ ಎದ್ದು ಇವನ್ಗೆ ಟ್ರೈನಿಂಗ್ ಕೊಡೋರು ಫೈಟ್ಸ್ಗೆ. ಅದಕ್ಕೆ ನಿಮ್ಗೆ ಸಲಗ ಆಕ್ಷನ್ ಅಲ್ಲಿ ಕೆಂಡ ಏನು ಹೆಸರು ತಗೊಂಡ, ಇಟ್ಸ್ ಆಲ್ ಕ್ರೆಡಿಟ್ಸ್ ಗೋಡ್ಸ್ ಟು ದುನಿಯಾ ವಿಜಯ್. ಯಾವ ಹೀರೋ ಎದ್ದೊಳ್ತಾರೆ ಒಬ್ಬ ಚಿಕ್ಕ ಕಲಾವಿದನಿಗೋಸ್ಕರ ತಾನು ಎದ್ದು ತಾನು ಬೆಡ್ಗಳನ್ನೆಲ್ಲ ಆಸಿ ಇವನಿಗೆ ಡೈ ಹೊಡಿಸಿ, ಮತ್ತೆ ಇವನಿಗೊಂದು ಎನರ್ಜಿ ಸಿಕ್ಕಿದ್ದು ಸಲಗ ಸಿನಿಮಾದಿಂದ. ನಾನು ಮಾಡ್ಬೋದು ಅದರಲ್ಲಿನೂ ಕೂಡ ಒಂದು ಗೆಟಪ್ ನಾನು ನೋಡಿದ್ರೆ ಆ್ಯಕ್ಚುಲಿ. ಸೊ ಈ ಪುಡಿ ರೌಡಿಗಳು ಕೆಲವರು ಇರ್ತಾರೆ ಹೆಸರು ಮಾಡಬೇಕು ಅಂತ ಕೇಳಿ, ಯಂಗ್ ಬ್ಲಡೆಡ್ ಹುಡುಗರು ಇರ್ತಾರೆ, ಟರ್ಕಿ ಪರ್ಕಿ ಹುಡುಗರು. ಸೊ ಆ ಥರದವರು ಆ್ಯಕ್ಚುಲಿ ಗೆಟಪ್ ಹಾಕ್ಸಿದ್ದು ಮಾಸ್ತಿ ಅಣ್ಣನೇ. ಅದು ಬಂದು ಒಂದು ಸಿನಿಮಾಗೆ ಆ ಗೆಟಪ್ದು ಒಂದು ಬೇಕಿತ್ತು, ಸರಿ ಅದನ್ನು ರೆಡಿ ಮಾಡಿಸ್ಬಿಟ್ಟೆ. ಇವನು ಆ ಗೆಟಪ್ ಹಾಕಿಸ್ಕೊಂಡು ಫುಲ್ ಬ್ರೌನ್ ಹೇರ್ಸ್ ಹಾಕಿ, ಅದು ಈ ಸಲೂನ್ಗಳಲ್ಲಿ ಏನು ಕಡಿಮೆ ದುಡ್ಡೇನಲ್ಲ ಅದು, 6,000 8,000 ರೂಪಾಯಿ. ಬಟ್ ಆ ಸಿನಿಮಾದಲ್ಲಿ ಆ ಪಾತ್ರ ಸಿಗಲಿಲ್ಲ, ಸೊ ಅದೊಂದು ಫೋಟೋ ಹೊಡೆದಿದ್ರು. ಸಲಗ ಸಿನಿಮಾದಲ್ಲಿ ಒಂದು ಕೆಂಡ ಅಂತ ಒಂದು ಪಾತ್ರ ದುನಿಯಾ ವಿಜಯ್ ಬರೆದಿದ್ರು. ಸೊ ಈ ಪಾತ್ರ ಯಾರು ಮಾಡಿಸೋದು ಅಂತ ಹೇಳಿದಾಗ, ವಿಜಯ್ ಇದಕ್ಕೊಂದು ಒಳ್ಳೆ ಸೀಲ್ನ ಈ ಥರ ಇರಬೇಕು ಅಂತ ಹೇಳ್ದ ಅವ್ರ ಸ್ಟೈಲಲ್ಲಿ. ನಾನು ಸಡನ್ ಆಗಿ ಮೊಬೈಲಲ್ಲಿ ಶ್ರೇಷ್ಠ ಒಂದು ಫೋಟೋ ಇತ್ತು, ಇದಾಗ್ತಾರೆ ಅಂದರೆ ಪಕ್ಕ ಇದನ್ನು ಕರೆಸು ಅಂದರು. ಇಮ್ಮಿಡಿಯೇಟಾಗಿ 1 ಅವರಲ್ಲಿ ಫೋನ್ ಮಾಡಿ ಕರೆಸಿ ಕೆಂಡ ಅಂತ ಒಂದು ಕ್ಯಾರೆಕ್ಟರ್ ಆಗಿತ್ತು. ಓಕೆ, ಸೊ ವೆಲ್ ನೀವು ಡೈಲಾಗ್ಸ್ಗಳನ್ನು ನಾರ್ಮಲಾಗಿ ಬರಿಬೇಕು ಅಂತ ಹೇಳಿದ್ರೇ ತುಂಬ ರಾ ಆಗಿರುತ್ತೆ ಸರ್, ಆ ಒಂದು ಕಲ್ಟ್ ಬೇಸ್ ನಿಮ್ಮ ಡೈಲಾಗ್ಸ್ಗಳಿಗೆ ಅಂತಲೇ ಇದೆ ಸರ್, ಇಲ್ಲಿವರೆಗೂ ಕೂಡ ನಾವು ನೋಡಿರೋಂಥ ಮೂವೀಸ್ಗಳಲ್ಲಿ. ಉತ್ತರ ಕರ್ನಾಟಕ ಶೈಲಿ ಅಂತ ಹೇಳಿದ್ರೆ ಬಹಳಷ್ಟು ಅದ್ಭುತವಾಗಿರುವಂತಹ ಬೈಕ್ಗಳ ಹೊರಗಡೆ ಬರ್ತವೆ. ಸೊ ಇದರಲ್ಲಿ ಎಮೋಷನಲ್ ಬಾಂಡಿಂಗ್ ತುಂಬ ಇದೆ, ಮೌಲ್ಯಗಳು ಮನುಷ್ಯ ಸಂಬಂಧಗಳ ಬಗ್ಗೆ ಮಾಡಿರೋ ಸಿನಿಮಾ. ನಾವು ಈ ಸಿನಿಮಾದಲ್ಲಿ ಪಂಚಸ್ಸು ಟಾಂಗು ಇದನ್ನ ಎಕ್ಸ್ಪೆಕ್ಟ್ ಮಾಡೋದು ಅಷ್ಟು ಇದಿಲ್ಲ, ಯಾಕೆಂದ್ರೆ ಆ ಕತೆ ಅಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಯಾವ ಕ್ಯಾರೆಕ್ಟ್ರು ಯಾವ ಕ್ಯಾರೆಕ್ಟರ್ ಜೊತೆ ಏನು ಸಂಬಂಧ ಇಟ್ಕೊಂಡಿದೆ, ಅದು ತಂದೆ ಮಗನ ಸಂಬಂಧ ಆಗಿರಲಿ, ಮಗ ತಾಯಿ ಸಂಬಂಧ ಆಗಿರಲಿ, ಪ್ರೀತಿ ಇದು ಆಗಿರಲಿ, ಈ ಸಂಬಂಧಗಳದ್ದು ತುಂಬ ಚೆನ್ನಾಗಿ ಇದೆ. ಇದರಿಂದ ಯಾವುದೇ ಒಂದು ಮಾತಿನ ವೈಭವೀಕರಣ ಇದರಲ್ಲಿಲ್ಲ, ಅಚ್ಚುಕಟ್ಟಾಗಿದೆ. ಸೊ ನೋಡುಗರಿಗೆ ಖಂಡಿತವಾಗ್ಲೂ ರಂಜಿಸುತ್ತೆ. ಆ್ಯಂಡ್ ಇನ್ನೂ ಸಿಟಿ ಕಡೆ ನಾವು ಬರ್ತೀವಿ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಈ ಮೌಲ್ಯಗಳು ಫ್ಯಾಮಿಲಿ ವ್ಯಾಲ್ಯೂಸ್ ಅನ್ನೋದೇನಿದೆ ಕಳೆದು ಹೋಗ್ತಾ ಇದೆ, ಕಳ್ಚಿ ಹೋಗ್ತಾ ಇದೆ. ನಿಜ ಸತ್ಯ, ನೀ ನಿಮ್ಮ ಬಾಯಲ್ಲೇ ಬಂದು ಈಗ ನೀವು ಹೇಳಿದ ಲೈನು ಆ್ಯಕ್ಚುಲಿ ಇದರಲ್ಲಿ ತುಂಬ ಒಂದು ಮೇನ್ ನರವಾಗಿ ಕೆಲಸ ಮಾಡಿದೆ. ಏನು ಈಗ ಸಿಟಿ ಕಡೆ ಬಂದಾಗ ಅದು ಕಳ್ಚಿ ಹೋಗ್ತಾ ಇದೆಯಲ್ಲೋ, ಅದ್ರ ಮೇಲೆ ಕೂಡ ಈ ಕತೆ ಕೆಲಸ ಮಾಡಿದೆ. ಆ್ಯಂಡ್ ಇವಾಗ ಸರ್ ಜನರಲ್ ಆಗಿ ಇವಾಗ ನಾನು ಮೂವಿ ಅಂತಲೇ ತಗೊಳ್ಳೋದಿಲ್ಲ, ನಾವೆಲ್ಲರೂ ಕೂಡ ನಮ್ಮ ಬೇರೆಲ್ಲದನ್ನು ಬಂದು ಊರೇನೆ, ನಾವೆಲ್ಲರೂ ಕೂಡ ರೈತರ ಮಕ್ಕಳೇನೆ ಅಂತ ಕೇಳಿ ನಮ್ಮ ತಾತ ಮುತ್ತಾತ್ರದ ಹಿಸ್ಟ್ರಿ ಕೆದಕ್ತಾ ಹೋದ್ರೆ ಎಲ್ಲ ನಾವು ಅಲ್ಲಿಯವರೇನೆ. ಇವಾಗ ಊರು ಬಿಟ್ಟು ಊರಿಗೆ ಬಂದು ಜಮೀನ ಮಾರ್ಕೊಂಡು ಹಳ್ಳಿಯ ಒಂದು ಸೊಗಡನ್ನೇ ಮರ್ತೋಗಿರುವಂತಹ ಈ ಒಂದು ಜನರೇಷನ್ಗೆ ಏನಂತ ಹೇಳ್ತೀರಾ ಸರ್, ಏನಾದರೂ ಹೇಳಬೇಕು ಅಂದ್ರೆ ಸರ್? ಈ ವಿಚಾರನೇ ಸೋಮಸೋಂಡಿದ್ದೀನಿ. ನಿಮ್ಗೆ ಕಣ್ಣಂಚಲ್ಲಿ ನೀರು ಬರೋದು ಕಾರಣನೇ ಈ ವಿಚಾರಗಳು. ಯಾವತ್ತೂ ಬೇರನ್ನ ಮರಿಬಾರ್ದು, ತಾನು ಏನೇ ಆಗಿರಲಿ ತನ್ನ ಮೂಲ ತನ್ನ ಇದು ಅದು ನಮ್ಮ ಅಸ್ತಿತ್ವ ಅಲ್ವಾ. ಹಳ್ಳಿಗಳು ಅನ್ನೋದು ನಮ್ಮ ದೇಶದ ಇದು,
ಇವತ್ತು ಭಾರತನ ಹಳ್ಳಿಗಳ ದೇಶ ಅಂತಲೇ ಅನ್ನೋದು. ಅಬ್ದುಲ್ ಕಲಾಂ ಥರದ ದೊಡ್ಡ ಇವರು ಕೂಡ ಒಂದು ಹಳ್ಳಿಲಿ ಹುಟ್ಟಿದವರೆ. ವಿಶ್ವೇಶ್ವರಯ್ಯನವರನ್ನು ಒಂದು ಮುದ್ದೇನ ಹಳ್ಳಿ ಅಂತ ಒಂದು ಕಡೆ ಹುಟ್ಟಿ ಸಾವಿರಾರು ಹಳ್ಳಿಗಳಲ್ಲಿ ಇವತ್ತು ಅವ್ರ ಮನೆಗಳಲ್ಲಿ ಫೋಟೋ ಇಟ್ಕೊಂಡಿದ್ದಾರೆ ಅಂದರೆ ಅದು ಇದು ಯಾರು ನಮ್ಮ ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು ಕೂಡ ಇವತ್ತು ಜಗತ್ತಿನಾದ್ಯಂತ ಅವರ ಹೆಸರಿದೆ. ನೀವು ಹೇಳ್ದಂಗೆ ಆ ಮೂಲ ಅದು, ಅವ್ರು ಯಾವತ್ತೂ ತಮ್ಮ ಬೇರ್ನ ಮರೆಯಲ್ಲ. ಸೊ ಆ ಥರದ ವಿಚಾರಗಳು ಇದರಲ್ಲಿ ತುಂಬಾ ಇದ್ದಾವೆ.